ಇನ್ನು ಟೋಯಿಂಗ್ ವಿಚಾರಕ್ಕೆ ಹೋಗೋಣ. ಇದಂತೂ ಮುಗಿಯದ ಕತೆ ರಾಮಾಯಣ. ಸೊ ನೋ ಪಾರ್ಕಿಂಗ್ ನಲ್ಲಿ ವಾಹನ ನಿಲ್ಲಿಸಿದ್ರೆ ಲಾಕ್ ಆಗ್ಬಿಡುತ್ತೆ ಮುಂದೆ. ಯಾಕೆ ಅಂತಂದ್ರೆ ಟೋಯಿಂಗ್ ಇಲ್ಲದಿದ್ದರೂ ಕೂಡ ಪೊಲೀಸರಿಂದಲೇ ಈಗ ದಂಡ ಅಂತಿದ್ದಾರೆ. ಹೇಗೆ 15 ದಿನ ಟೋಯಿಂಗ್ ಸ್ಥಗಿತ ಮಾಡಿದ್ದಾರೆ. ದಂಡ ಪ್ರಯೋಗ ಅಂತೂ ಇರುತ್ತೆ. ವಾಹನದ ರೆಕಾರ್ಡ್ ಮಾಡ್ಕೊಳ್ತಾರೆ ಪೊಲೀಸರು, ದಂಡವನ್ನು ಹಾಕ್ತಾರೆ. ನೋ ಪಾರ್ಕಿಂಗ್ನಲ್ಲಿರುವಂಥ ವಾಹನಗಳ ಫೋಟೋವನ್ನು ತೆಗೆದುಕೊಳ್ತಾ ಇದ್ದಾರೆ ಪೊಲೀಸರು. ಸೊ ಸ್ವಲ್ಪ ಯಾರೂ ಇಲ್ಲ, ಟೋಯಿಂಗ್ ಮಾಡೋದೆಲ್ಲ ನಿಂತಿದೆ ಅಂತ ಹೇಳ್ಬಿಟ್ಟು ಕಂಡ್ಕೊಂಡಲ್ಲೆಲ್ಲ ಮತ್ತೆ ಹೋಗಿ ನಿಲ್ಸಕ್ಕೆ ಹೋಗ್ಬಿಡಿ. ಅಲ್ಲಿ ನಿಲ್ಲಿಸಿದ್ರೆ ನೀವೇ ದಂಡ ಕಟ್ಕೊಳ್ಳಿ. ಬೆಂಗಳೂರಿನಲ್ಲಿ ಟೈಗರ್ ಸದ್ ನಿಲ್ಲುತ್ತಿದ್ದಂತೆ ಪೊಲೀಸರು ತುಂಬಾ ಆಕ್ಟಿವ್ ಆಗಿ ಹೋಗಿರುವಂತದ್ದು. ಚಿಕ್ಕಪೇಟೆ ಸರ್ಕಲ್ ನಲ್ಲಿ ಯಾರು ನೋ ಪಾರ್ಕಿಂಗ್ ಅಲ್ಲಿ ವಾಹನಗಳನ್ನ ನಿಲ್ಲಿಸಿರ್ತಾರೋ ಅಂತ ವಾಹನಗಳಿಗೆ ಪೊಲೀಸರೇ ದಂಡ ಪ್ರಯೋಗವನ್ನ ಮಾಡುವ ಕೆಲಸಕ್ಕೆ ಮುಂದಾಗಿರುವಂತದ್ದು. ಸದ್ಯ ನಾನು ಚಿಕ್ಕಪೇಟೆ ಸರ್ಕಲ್ ನಲ್ಲಿ ಪೊಲೀಸರು ಈಗಾಗಲೇ ಬೆಳ್ಳಿಂ ಬೆಳಿಗ್ಗೆ ರಸ್ತೆಗೆ ಇಳಿದಿರುವಂತದ್ದು. ಯಾರು ಕಾನೂನನ್ನ ಉಲ್ಲಂಘಿಸಿ, ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ನೋ ಪಾರ್ಕಿಂಗ್ ಸ್ಪಾಟ್ ಅಲ್ಲಿ ಪಾರ್ಕಿಂಗ್ ಮಾಡಿರುವಂತ ವಾಹನಗಳನ್ನ ಗುರುತಿಸಿ ಪೊಲೀಸರು ಫೋಟೋಗಳನ್ನ ಕ್ಲಿಕ್ಕಿಸಿ ಅವರ ಟ್ರಾಫಿಕ್ ರೂಲ್ಸ್ ಅನ್ನ ಏನ್ ಪಾಲನೆ ಮಾಡಿಲ್ಲ ಆ ರೂಲ್ಸ್ ಅಡಿಯಲ್ಲಿ ಕ್ರಮ ಕೈಗೊಳ್ಳಲು ಈಗಾಗಲೇ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಿರುವಂತದ್ದು. ವಿಜುವಲ್ಸ್ ಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಅವರು ನೋ ಪಾರ್ಕಿಂಗ್ ಅಲ್ಲಿ ಯಾವ ಯಾವ ವಾಹನಗಳು ಪಾರ್ಕ್ ಮಾಡಿರ್ತಾರೋ ಅಂತ ವಾಹನಗಳನ್ನ ಗುರುತಿಸಿಕೊಂಡು ಹೋಗ್ತಿರುವಂತದ್ದು. ಹಿರಿಯ ಅಧಿಕಾರಿಗಳು ಬಂದ ನಂತರ ಸಂಬಂಧಪಟ್ಟ ಗಾಡಿಯ ಬಗ್ಗೆ ಮಾಹಿತಿ ನೀಡಿ ಅವರಿಗೆ ದಂಡ ಹಾಕಿಸುವ ಕೆಲಸವನ್ನ ಈಗಾಗಲೇ ನಡೀತಾ ಇರುವಂತದ್ದು. ಹಾಗಾಗಿ ಈಗಾಗಲೇ ಸರ್ಕಾರ ಸಂಪೂರ್ಣವಾಗಿ ಹೇಳಿದೆ, ಯಾರೇ ನೋ ಪಾರ್ಕಿಂಗ್ ಅಲ್ಲಿ ವಾಹನಗಳನ್ನ ನಿಲ್ಲಿಸಿದ್ರೆ ಅಂತ ವಾಹನಗಳ ಮೇಲೆ ನಾವು ದಂಡ ಪ್ರಯೋಗ ಮಾಡ್ತೀವಿ. ಪೊಲೀಸರೇ ದಂಡ ಪ್ರಯೋಗವನ್ನ ಮಾಡ್ತಾರೆ. ಇನ್ನು ಮುಂದೆ ಟೋಯಿಂಗ್ ಒಂದು 15 ದಿನ ಕಾಲ ತಾತ್ಕಾಲಿಕವಾಗಿ ಸ್ಥಗಿತವಾಗಿರೋದ್ರಿಂದ ನೋ ಪಾರ್ಕಿಂಗ್ ಅಲ್ಲಿ ಕಾನೂನು ಉಲ್ಲಂಘಿಸಿ ಯಾರೆಲ್ಲ ಪಾರ್ಕ್ ಮಾಡಿರ್ತಾರೋ ಅಂತ ವಾಹನಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಪೊಲೀಸರೇ ಮಾಡ್ತಾರೆ. ಪೊಲೀಸರು ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಗೋಸ್ಕರ ಬಾಡಿ ಕ್ಯಾಮ್ರಾಗಳನ್ನು ಕೂಡ ಹಾಕಿಕೊಂಡು ಅಲ್ಲಿ ವಿಡಿಯೋ ಮಾಡಿಕೊಳ್ಳುವ ಕೆಲಸವನ್ನ ಮಾಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಸರ್ಕಾರ ಹೇಳಿದೆ. ಅದರಂತೆ ಪೊಲೀಸರು ಕೂಡ ಈಗ ಕಾರ್ಯಪ್ರವೃತ್ತರಾಗಿ ನೋ ಪಾರ್ಕಿಂಗ್ ಗಳಲ್ಲಿ ಯಾವ ವಾಹನ ನಿಲ್ಲಿಸ್ತಾರೆ ಅಂತ ವಾಹನಗಳನ್ನ ಗುರುತಿಸಿ ಅವುಗಳನ್ನ ಫೋಟೋ ತೆಗೆಸಿಕೊಂಡು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸಂಬಂಧಪಟ್ಟವರಿಗೆ ದಂಡ ಪ್ರಯೋಗ ಮಾಡುವ ಕೆಲಸವನ್ನ ಟ್ರಾಫಿಕ್ ಪೊಲೀಸರು ಮಾಡುತ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನಲ್ಲಿ ಟೋಯಿಂಗ್ ತಾತ್ಕಾಲಿಕವಾಗಿ ಯಾವಾಗ ನಿಲ್ಲಿಸಿದ್ರೋ ಅವಾಗಿಂದ ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸುವ ಕೆಲಸವನ್ನ ಬೆಂಗಳೂರು ವಾಹನ ಸವಾರರು ಮಾಡುತ್ತಿರುವಂತದ್ದು. ಸದ್ಯ ನಾನು ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿರುವಂತ ಸ್ಥಳದಲ್ಲ ತೋರಿಸುವ ಪ್ರಯತ್ನವನ್ನ ಮಾಡ್ತೇನೆ. ಇದು ನೋ ಪಾರ್ಕಿಂಗ್ ಇರುವಂತ ಸ್ಥಳ. ನೋ ಪಾರ್ಕಿಂಗ್ ಇರುವಂತ ಸ್ಥಳದಲ್ಲಿ ಎಲ್ಲರೂ ವಾಹನವನ್ನ ಪಾರ್ಕ್ ಮಾಡಿ ಹೋಗಿರುವಂತ ದೃಶ್ಯಾವಳಿಗಳು ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಟೋಯಿಂಗ್ ವಾಹನಗಳು ಬರಲ್ಲ ಅನ್ನುವಂಥದ್ದು ವಾಹನ ಸವಾರರಿಗೆ ಖಾತ್ರಿ ಆಗಿದೆ. ಆ ಒಂದು ಕಾರಣಕ್ಕಾಗಿ ನೋ ಪಾರ್ಕಿಂಗ್ ಅಲ್ಲಿ ಸಾಲು ಸಾಲಾಗಿ ವಾಹನಗಳನ್ನ ಪಾರ್ಕ್ ಮಾಡಿ ಅವರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗಿರುವಂತದ್ದು. ಹಾಗಾಗಿ ಈಗ ಪೊಲೀಸರು ಅಧಿಕೃತವಾಗಿ ಪೊಲೀಸರೇ ದಂಡ ಹಾಕುವ ಕೆಲಸಕ್ಕೆ ಮುಂದಾಗಿರೋದ್ರಿಂದ 9 ಗಂಟೆಯ ನಂತರ ಪೊಲೀಸರು ಬಂದ ಕೂಡಲೇ ಅವರಿಗೆ ನೋ ಪಾರ್ಕಿಂಗ್ ಇರುವಂಥ ಜಾಗದಲ್ಲಿರುವಂಥ ವಾಹನಗಳನ್ನು ಗುರುತಿಸಿ ದಂಡವನ್ನು ಹಾಕ್ತಾರೆ. ಆದರೆ ಅದೆಲ್ಲವನ್ನು ಮರೆತಿರುವಂಥ ಜನರು ಏನೋ ಟೋಯಿಂಗ್ ಗಾಡಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ನೋ ಪಾರ್ಕಿಂಗ್ ಸ್ಪಾಟ್ಗಳಲ್ಲಿ ವಾಹನಗಳನ್ನು ಪಾರ್ಕ್ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಈಗಾಗಲೇ ಸರ್ಕಾರ ಕಟ್ಟುನಿಟ್ಟಾಗಿ ಹೇಳಿರುವಂಥದ್ದು ನೋ ಪಾರ್ಕಿಂಗ್ ಅಲ್ಲಿ ಯಾರು ವಾಹನಗಳನ್ನು ಪಾರ್ಕ್ ಮಾಡಿ ಹೋಗಿರ್ತಾರೋ ಅಂಥ ವಾಹನಗಳನ್ನು ಗುರುತಿಸಿ ಪೊಲೀಸರೇ ದಂಡವನ್ನು ಹಾಕ್ತಾರೆ. ದಂಡವನ್ನು ಹಾಕಿ ಪೊಲೀಸರು ದಂಡವನ್ನು ಹಾಕುವಂಥ ಸಂದರ್ಭದಲ್ಲಿ ಅವರ ಬಾಡಿ ಮೇಲೆ ಕ್ಯಾಮ್ರಾಗಳನ್ನು ಹಾಕಿರ್ತಾರೆ. ಎಲ್ಲವೂ ಕೂಡ ಪಾರದರ್ಶಕದಿಂದ ರೆಕಾರ್ಡ್ ಮಾಡಲಾಗುತ್ತೆ ಅನ್ನುವಂಥ ಮಾತನ್ನು ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿರುವಂಥದ್ದು. ಅದರಂತೆ ನೋ ಪಾರ್ಕಿಂಗಲ್ಲಿರುವಂಥ ವಾಹನಗಳನ್ನು ಗುರುತಿಸಿ ಪೊಲೀಸರು ದಂಡ ಪ್ರಯೋಗವನ್ನು ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ಟೋಯಿಂಗ್ ಅನ್ನು ಸ್ಥಗಿತ ಮಾಡಲಾಗಿದೆ. ಬದಲಾಗಿ ನೋ ಪಾರ್ಕಿಂಗ್ ಸ್ಪಾಟ್ ನಲ್ಲಿ ವೆಹಿಕಲ್ ನಿಲ್ಲಿಸಿದ್ರೆ ದಂಡ ಪ್ರಯೋಗಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈಗ ದಂಡ ಪ್ರಯೋಗ ಮಾಡ್ತಾ ಇದ್ದಾರಾ ಇಲ್ವಾ, ನೋ ಪಾರ್ಕಿಂಗ್ ನಲ್ಲಿ ವೆಹಿಕಲ್ ಗಳು ನಿಂತಿದಾವ ಇಲ್ವಾ ಅಂತೇಳಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾನೀಗ ಪ್ರೆಸೆಂಟ್ ಕೆ ಆರ್ ಮಾರ್ಕೆಟ್ ನಲ್ಲಿ ಇದ್ದೀನಿ. ಇದು ಕೆ ಆರ್ ಮಾರ್ಕೆಟ್ ನ ರಸ್ತೆ ಬದಿಯಲ್ಲಿ ವೆಹಿಕಲ್ ಗಳು ನಿಂತಿರುವಂತದ್ದು. ಗಮನಿಸಬಹುದು, ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಅನ್ನ ಹಾಕಲಾಗಿದೆ. ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ರೂ ಕೂಡ ಇಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸಿರುವಂತದ್ದು, ಸಾಲುಗಟ್ಟಿ ವೆಹಿಕಲ್ಗಳನ್ನ ನಿಲ್ಲಿಸಿರುವಂತದ್ದನ್ನ ಗಮನಿಸ್ತಾ ಇದ್ದೀರಾ. ಇಲ್ಲಿ ಯಾವುದೇ ರೀತಿಯ ಒಬ್ರು ಟ್ರಾಫಿಕ್ ಪೊಲೀಸರು ಕೂಡ ಕಂಡು ಬರ್ತಾ ಇಲ್ಲ. ಈ ರೀತಿ ನೋ ಪಾರ್ಕಿಂಗ್ ಸ್ಥಳದಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸುವಂತದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾ ಹೋಗುತ್ತೆ. ಸರ್ಕಾರ ಏನೋ ಒಂದ್ ಕಡೆ ದಂಡ ಪ್ರಯೋಗ ಮಾಡ್ತೀವಿ ಅಂತ ರೂಲ್ಸ್ ಮಾಡುತ್ತೆ, ಏನು ನಿಲ್ಲಿಸಬಾರದು ಅಂತ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಾವುದು ಕೂಡ ಪಾಲನೆ ಆಗ್ತಾ ಇಲ್ಲ. ಇನ್ನೂ ಕೂಡ ಈಗ ನಿನ್ನೆ ರೂಲ್ಸ್ ಆಗಿರೋ ನೆಲೆಯಲ್ಲಿ
ಪೊಲೀಸರು ಕಾರ್ಯಾಚರಣೆಗೆ ಇಳಿಯಬೇಕಾಗುತ್ತೆ. ಬರುವಂತಹ ಟ್ರಾಫಿಕ್ ಪೊಲೀಸರು ಕ್ಯಾಮ್ರಾವನ್ನ ಬಾಡಿ ಕ್ಯಾಮ್ರಾವನ್ನ ಹಾಕೊಂಡು ವೆಹಿಕಲ್ಗಳ ವಿಡಿಯೋವನ್ನ ಮಾಡಿಕೊಂಡು ಅದನ್ನ ಹಾಕಬಾರ್ದು ಅಂತೇಳಿ ಜಾಗೃತಗೊಳಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ಕೆ ಆರ್ ಮಾರ್ಕೆಟ್ ನಲ್ಲಿ ಮಾತ್ರ ನೋ ಪಾರ್ಕಿಂಗ್ ಬೋರ್ಡ್ ನಲ್ಲಿ ವೆಹಿಕಲ್ಗಳು ಸಾಲುಗಟ್ಟಿ ನಿಂತಿರುವಂತದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ರೀತಿ ಟೋಯಿಂಗ್ ಮಾಡಲಿಲ್ಲ ಅಂತಂದ್ರೆ ಈ ರೀತಿಯಾದಂತಹ ಸಮಸ್ಯೆ, ಟೋಯಿಂಗ್ ಮಾಡಿದ್ರೆ ಆ ರೀತಿಯಾದಂತಹ ಸಮಸ್ಯೆ. ಹಾಗಾಗಿ ದಂಡ ಪ್ರಯೋಗಕ್ಕೆ ಇನ್ನೂ ಕೂಡ ಪೊಲೀಸರು ಮುಂದಾಗಿಲ್ಲ. ಆದ್ರೆ ವೆಹಿಕಲ್ಗಳನ್ನ ಮಾತ್ರ ಜನ ನಿಲ್ಲಿಸಿ ಹೋಗ್ತಾ ಇರುವಂತದ್ದು ನಮ್ಮ ಕಣ್ಣಿಗೆ ಕಂಡು ಬರ್ತಾ ಇದೆ. ಪೊಲೀಸರು ಏನಾದ್ರೂ ಎಚ್ಚೆತ್ಕೊಳ್ಳದೆ ಇದ್ರೆ ಇಲ್ಲಿ ವಾಹನ ಸಂಚಾರಕ್ಕೆ ಅಡ್ಡ ಆಗುತ್ತೆ. ಒಂದ್ ಕಡೆ ವೆಹಿಕಲ್ಗಳನ್ನ ನಿಲ್ಸಿರ್ತಾರೆ, ಮತ್ತೊಂದ್ ಕಡೆ ವೆಹಿಕಲ್ಗಳು ಮೂವ್ಮೆಂಟ್ ಕೂಡ ಆಗ್ಬೇಕಾಗತ್ತೆ. ಇಂತಹ ಸಂದರ್ಭ